ನಮಸ್ತೆ ಗೆಳೆರೆ ನೋಡಿ ಕರುಳು ಕಿತ್ಕೊಂಡ್ಬರುತ್ತೆ ಬೆಳಗ್ಗೆ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಕೊಂಡೆ ಆದರೆ ಇದನ್ನು ತೋರಿಸ್ದಿರೋಕ್ಕಾಗಲಿಲ್ಲ ನೋಡಿ ಇದನ್ನು ಈ ದೃಶ್ಯ ನೋಡಿ ಎಷ್ಟು ನೋಡಿ ಮೇಲುಗಡೆ ಚಿಕ್ಕ ಚಿಕ್ಕ ಹಕ್ಕಿಗಳು ಕೂತಿದೆ ಮನೆಗಳು ಮಾಡಿಕೊಂಡಿದೆ ಮರ ಆ ಹಕ್ಕಿಗಳಿಗೆ ಒಳ್ಳೆ ತಲ್ಪ ಮಾಡಿಕೊಟ್ಟಿದೆ ತಾಯಿಯ ಮಡಿಲ್ ಥರ ಎಲ್ಲ ಮೊಟ್ಟೆಗಳಿಟ್ಟಿದೆ ಮರಿ ಹಾಕಿದೆ ಅದಕ್ಕೆ ಗೊತ್ತಾಗ್ತಾ ಇದೆ ಮರೇ ಬೆಳೆದು ಆದರೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಯಾಕಂದರೆ ಮಕ್ ಮರಿಗಳನ್ನ ಬಿಟ್ಟು ಹೆಂಗೋಗೋದು ಎಂಥ ಭಯಂಕರ ದೃಶ್ಯ ನೋಡಿ ಇದು ಇದು ಒಂದು ಒಬ್ಬೊಬ್ಬ ಪಾಲಿಟಿಷಿಯನ್ ಜಸ್ಟ್ ಸಿಗ್ನೇಚರ್ ಹಾಕಿದ್ರೆ ಒಂದು ರೋಡಲ್ಲಿ ಇಂಥ ಮೂರು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮರಗಳು ನೆಲಸ ಆಗುತ್ತೆ ನೋಡಿ ನೋಡಿ ಎಲ್ಲ ಹಕ್ಕಿಗಳು ಪಾಪ ಮರಿಗಳನ್ನ ಬಿಟ್ಟು ಬಿಟ್ಟು ಹಾರೋಯಿತು ಮೊಟ್ಟೆಗಳು ಹೊಡೆದೋಯ್ತು ನೆಲ ನೆಲಕ್ಕೆ ಬಿತ್ತು ಜೀವಂತ ಮರ ನೀವು ಸತ್ತು ಹೋಗಿರೋ ಮರಗಳನ್ನು ಒಲೆಗೆ ಬಡಿಸ್ಕೊತೀರಿ ಬದುಕಿರೋ ಮರಗಳನ್ನ ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು ಆ್ಯಕ್ಚುಲಿ ಹೊಸ ಗೌರ್ಮೆಂಟ್ ಏನು ಮಾಡ್ತು ಸೆಂಟ್ರಲ್ ಗೌರ್ಮೆಂಟು ಗ್ಯಾಸ್ ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ಸಿಗೋಂಗ್ ಮಾಡಿದ್ರ ಉದ್ದೇಶದಿಂದ ಎಂಬತ್ತು ವರ್ಷದ ಹಿಂದಿನ ಕಾಡು ಎಂಬತ್ತು ವರ್ಷದ ಹಿಂದಿನ ಕಾಡಿದೆಯಲ್ಲ ಇದೆಯಲ್ಲ ಆ ಕಾಡು ಆ ಮತ್ತೆ ಮರುಕಳಿಸಿ ಬಂತು ನಮ್ಮ ದೇಶಕ್ಕೆ ಜನ ಏನು ಮಾಡಿದ್ರು ಅಷ್ಟರ ಮಧ್ಯೆ ಮರಗಳನ್ನು ಕಡಿದು ಒಲೆ ಉರ್ಸ್ಕೊಳಕು ಮರಗಳು ಜೀವಂತ ಮರಗಳನ್ನು ಕಡಿಯಕ್ಕೆ ಶುರು ಮಾಡಿದ್ರು ಯಾವಾಗ ಗ್ಯಾಸ್ ಬಂತು ಕಾಡು ಕಡೆ ಕಾಲಿಡೋದು ಬಿಟ್ಬಿಟ್ರು ಕಾಡು ಮತ್ತೆ ಬೆಳ್ಕೊಂಬಿಡ್ತು ಸುಮಾರು ಒಂದೂವರೆ ಎರಡು ವರ್ಷದಲ್ಲಿ ಕಾಡು ಬೆಳ್ಕೊಂಬಿಡ್ತು ನೋಡಿ ಯಶ ಬಾ ಆ ಹಕ್ಕಿಗಳು ಏನಾಗ್ಬೇಕು ಇವು ಮನೆ ಬಿಟ್ಟು ಆ ವೇದನೆ ಅನುಭವಿಸ್ತಿಲ್ಲ ಆ ವೇದನೆಯ ಸಂವೇದನೆ ಇಲ್ಲದೆ ಕಾಡು ಕಡಿತಾರಲ್ಲ ಮರ ಕಡಿತಾರಲ್ಲ ಅವ್ರ ಮನೆಗಳು ಹಂಗೆ ಆಗುತ್ತೆ ನೀವು ಅನ್ಕೋಬೋದು ಯಾಕೆ ಇವರು ಬೀದಿಗೆ ಬರ್ತಾ ಕೋಟಿಗಟ್ಟಲೆ ಕೋಟಿಗಟ್ಲೆ ಇದ್ದರು ಯಾಕೆ ಇದಕ್ಕೆ ಹೋಗ್ತಾ ಯಾಕೆ ಇವರು ಹಿಂಗೆ ಪಾಲಿಟಿಷಿಯನ್ಸು ಕೆಲವರು ಜೈಲಲ್ಲಿರ್ತಾರೆ ಎಲ್ಲ ದುಡ್ಡು ಕೋಟಿಗಟ್ಟಲೆ ಇದ್ರು ಯಾಕೆ ಜೈಲಿಗೆ ಹೋಗ್ತಾರೆ ಅಂದರೆ ಹಿಂಗೆ ಸಂವೇದನೆ ಇಲ್ಲದೆ ಅವರು ಮಾಡಿರೋ ಸಿಗ್ನೇಚರ್ಗಳಿಂದ ಎಷ್ಟು ಪರಿಸರವಾದಗಳು ವಾದಿಸಿದ್ರು ಅವ್ರನ್ನ ಮೂಲೆ ಗುಂಪು ಮಾಡಿ ಸತ್ ಆ ಮರನೂ ಬಳಕೆ ಆಗುತ್ತೆ ರೋಡು ಆಗುತ್ತೆ ಕಾಂಟ್ರಾಕ್ಟಲ್ಲಿ ಲಕ್ಷಾಂತರ ರೂಪಾಯಿ ಸಿಗುತ್ತೆ ಇದೊಂದೇ ಉದ್ದೇಶ ಬೆಳವಣಿಗೆ ಡೆವಲಪ್ಮೆಂಟ್ ಅಂದರೆ ಪ್ರಕೃತಿ ಹಾಳು ಮಾಡೋದಿಲ್ಲ ಡೆವಲಪ್ಮೆಂಟ್ ಅಂದರೆ ಪ್ರಕೃತಿ ಬೆಳೆಸೋದು ಈ ಇದನ್ನು ಮತ್ತೆ ಮತ್ತೆ ನೋಡ್ತಾ ಇರಿ ಹೊಟ್ಟೆ ಚುರ್ರನತೆ ಇದನ್ನು ನಿಮಗೆ ತೋರಿಸೋ ಉದ್ದೇಶನೇ ಇದು ನೋಡಿ ಈ ಮರ ನಿಮಗೆ ಒಂದೊಂದು ಒಂದೊಂದು ಸಲ ರಿಪೀಟ್ ಮಾಡಿದಾಗ ಒಂದೊಂದು ಕಾಣುತ್ತೆ ನೋಡಿ ಒಂದೊಂದು ಹಕ್ಕಿಗಳನ್ನೇ ಅಬ್ಸರ್ವ್ ಮಾಡಿ ಮರದ ಫೀಲಿಂಗ್ ಅಬ್ಸರ್ವ್ ಮಾಡಿ ಅವ್ರು ಹೆಂಗೆ ಕೆಡಗುತ್ತಾ ಇದ್ದಾರೆ ನೋಡಿ ಇದು ಒಂದು ಮರದ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಪ್ರತಿ ಹಕ್ಕಿನೂ ಅಲ್ಲಿ ಮರಿ ಹಾಕಿದೆ ಮಕ್ ಮಕ್ಕಳು ಮಾಡಿದೆ ಮೊಟ್ಟೆ ಇಟ್ಟಿದೆ ನೋಡಿ ಇವಾಗ ಈ ಇದನ್ನು ನೀವು ನೋಡಿ ದಯವಿಟ್ಟು ಇನ್ನಾದರೂ ಪರಿಸರವಾದಿಗಳಾಗಿ ಯಾವ ನೀವು ಓಟ್ ಹಾಕಿ ಗೆಲ್ಸಿರೋ ಸರ್ಕಾರ ಅದು ಹೆಂಗೆ ಬೆಳೆಸ್ತಾರೆ ನೋಡಿ ಜೀವಂತ ಮರನ ಬೆಳಿಸ್ತಾ ಇದಾರೆ ಮಾತಿದ್ರೆ ಹುಚ್ಚರಾಗ ಆಡ್ತೀರಿ ನೀವು ಕೂತ್ಕೊಳ್ಳೋ ಚೇರ್ ಯಾವುದು ಮೇಜ್ ಯಾವುದು ಡೋರ್ ಯಾವುದು ಆ್ಯಕ್ಚುಲಿ ಸತ್ತ ಮರ ಕೂಡ ವೇಸ್ಟ್ ಆಗೋದಿಲ್ಲ ನಿಮ್ಮ ತಾತನ ಕೋಲು ಅದೇ ಆಗುತ್ತೆ ನಿಮ್ಮನ್ನು ಸತ್ತರೆ ಸುಡೋದು ಅದೇ ಮರದಿಂದ ಈ ಎಲ್ಲ ಒಣಗಿದ ಸತ್ತ ಮರಗಳಿಂದ ಹಾಗಂತ ಒಣಗಿದ್ದು ಯೂಸ್ ಮಾಡ್ತೀವಿ ಅಂತ ಜೀವಂತ ಮರಗಳನ್ನ ಕೊಲ್ಲಕ್ಕಾಗುತ್ತೆ ಸತ್ತ ವ್ಯಕ್ತಿಯ ಕಿಡ್ನಿ ಕೊಡ್ತೀವಿ ಕಣ್ಣು ಕೊಡ್ತೀವಿ ಅವರ ಮೈಯಲ್ಲಿರೋ ಅಂಗಾಂಗ ದಾನ ಆಗುತ್ತೆ ಆದರೆ ಬದುಕಿರೋದು ಅಂಗಾಂಗ ಬಳಸ್ಕೊಂಡಿದ್ಯೋ ನಿಂದು ಕೊಡು ಅಂತ ಹೇಳೋಕ್ಕಾಗುತ್ತಾ ಏಯ್ ನಿನ್ನ ಕಣ್ಣು ಕೊಟ್ಟಿದಾರೆ ನಮ್ಮ ತಾತ ನೀನು ಕಿಡ್ನಿ ಕೊಡು ಅಂತ ಕೇಳೋಕ್ಕಾಗುತ್ತಾ ಬದುಕಿರೋವ್ರಿಗಲ್ಲ ಅದು ಅದು ನೇಚರ್ ಒಪ್ಪೋದಿಲ್ಲ ಹಾಗೆ ಬದುಕಿರೋ ಮರಗಳು ಇನ್ನೊಬ್ಬರಿಗೆ ಆಶ್ರಯ ಆಗಿರೋ ಮರಗಳು ಆ ಹಕ್ಕಿಗಳು ಹೇಗೆ ಬೀದಿಗೆ ಬಂತು ಹಾಗೆ ನೋಡಿ ಈ ಮರ ಬೀಳುತ್ತೆ 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 ಪಾಲಿಟಿಷಿಯನ್ಸ್ಗೆ ಒಂದು ವಾರ್ನಿಂಗ್ ಹೇಳ್ತಾ ಇದ್ದೀನಿ ನೀವು ಮರ ಬೀಳ್ಸೋಕ್ಕೆ ಮುಂಚೆ ನೀವು ಅನ್ಕೋಬೋದು ಏ ದಿನ ಬೆಳಗ್ಗೆ ಎದ್ದರೆ ಪಕ್ಷಿಗಳನ್ನೇ ತಿನ್ನೋದು ಪ್ರಾಣಿಗಳನ್ನೇ ತಿನ್ನೋದು ಅವುಗಳಿಗಿಲ್ಲದೆ ಇರೋ ಸಂವೇದನೆ ಏ ತಿನ್ನೋದಕ್ಕೆ ಬಳಸ್ತಾ ಇದ್ದೀರೋ ನೀವು ಇಲ್ಲಿ ನೀವು ಆ ಪಕ್ಷಿಗಳನ್ನ ತಿನ್ನೋಕ್ಕೆ ಬೀದಿಗೆ ಬೆಳೆಸಿದ್ರೆ ಆ ಮರನ್ನ ತಿನ್ನೋಕ್ಕೆ ಬೆಳೆಸಿದ್ರೆ ತಿನ್ನುವುದು ಬೇರೆ ಕತೆ ಅದು ನಿಮಗೆ ಅರ್ಥ ಆಗಲ್ಲ ಹೇಳಿದ್ರೆ ಏನನ್ನೂ ಉಪಯೋಗವಿಲ್ಲದೆ ಒಂದು ಎಲೆ ಕಿತ್ತರು ತಪ್ಪು ಆ ಮರ ಇದೆಯಲ್ಲ ಅದನ್ನು ನಾಶ ಮಾಡಿರೋ ಎಚ್ಚರ ಇರಲಿ ನಿಮ್ಮ ಕುಟುಂಬಗಳು ಹಾಗೆ ನಾಶ ಆಗುತ್ತೆ ಇದು ಶ್ರಾಪ ಅಲ್ಲ ಸತ್ಯ ಕರ್ಮ ಸಿದ್ಧಾಂತ ಎಚ್ಚರ ಇರಲಿ ಸುಮ್ಮ ಸುಮ್ಮನೆ ದೊಡ್ಡ ದೊಡ್ಡವರೆಲ್ಲ ಜೈಲಿಗೆ ಹೋಗಿ ಕೂತ್ಕೊಳ್ಳಲ್ಲ ಮಾಡಿರೋ ಪಾಪ ಅದು ಅದು ಬಿಡೋದಿಲ್ಲ ಯಾರು ಕಾಪಾಡೋಕ್ಕಾಗಲ್ಲ ಎಲ್ಲ ಕಾಡಲ್ ಸಿಗಾಕೊಳ್ಳಂಗಾಗುತ್ತೆ ನಿಮಗೆ ಸುಮ್ಮ ಸುಮ್ಮನೆ ಬಿಡಲ್ಲ ನಿಮ್ಮಿಷ್ಟ ಹೇಳೋದು ಹೇಳ್ತಾ ಇದೀನಿ ನಾವಂತೂ ಕಾಪಾಡ್ತಾ ಇದ್ದೀವಿ ಮರಗಳನ್ನು ಆದಷ್ಟು ನಾವು ಹುಲ್ಮಾನವರು ನಾವು ಚಿಕ್ಕ ವೃಕ್ಷರಕ್ಷಕರು ಆದರೆ ನಿಮ್ಮಲ್ಲಿ ಸಂವೇದನೆ ಬರೋವರೆಗೂ ಕಾರ್ ಪಾರ್ಕಿಂಗ್ಗೋಸ್ಕರ ಮರ ಕಡಿಸ್ತಿರಲ್ರು ನಿಮ್ಮ ಮನೆಯಲ್ಲಿ ಅಡ್ಡ ಆಗತ್ತೆ ಎಲೆ ಉದುರತ್ತೆ ಆಗತ್ತೆ ಅಂತ ಮರ ಕಡಿಸ್ತಿರಲ್ರು ಪಾಪಿಷ್ಟ್ರ ಮರ ಪರೋಪಕಾರಿ ಕಂಡ್ರು ದಯವಿಟ್ಟು ಎಚ್ಚರ ಇರಲಿ ಇಂಥವೆಲ್ಲ ಮಾಡೋಕೋಗ್ಬಿಡಿ धन्यवाद आहोरात्र